सहायक निर्देशक श्री नरेंद्र बाबू नायक नमेल नायक होराटारूर्तदायक मल्लूर शिवे कार्यक्रम सुंदर राज साहेब सुंदर राज साहेब रेडिये सतीश सर उपस्थित नम देवनहल्ली उत्पादक संस्था निर्देशक होसपेटे देश उत्पादक संस्था चंद्रण कार्यक्रम के आगमन नेरदार बांधवे सिबंदी रेष इलाके सिबंदी वर्ग कर्तव्य नम कृषि प्रधान राज्य सण अति सण हिड़ीदार संख्य भू हिड़ीदार गात्र कड़े दृष्टि आधुनिक तंत्रज्ञान उत्तम पिकर उत्पादने उत्पन्न उत्तम बेले सरकार के दुड सवाल रेष्मे रैत उत्पादक कंपनी सरकार चर्चा उत्पन्न रेष्मे कृषि बेद उत्पन्न माराट दृष्टि मारुकटे मारुकटे सामर्थ्य वृद्धि एर सवि हदिमूर कंपनी कायदे तुपड़ी नमेंश सदर्भली रेष्मे इलाके संपूर्ण देवनहल्ली रेष्मे उत्पादक कंपनिया कड़े दिन सवि जन रैत शेरदार्वी यशस्वी कार्यनिर्वे नम संबंधित परवा इलाके उत्पूर्वक धन्यवाद अर्पस्ते कार्यक्रम अभूतपूर्वक कार्यक्रम नएसलु संपूर्ण सहकार जन रैत भाग नोड़े तुम्बा सतोष आते निर्देशक आड़ मंडल उत्तम कार्य रूप सदर्भ बनी बंद निर्देशक सेवा मनोभव संस्था यशस्वी दूरदृष्टिया इकू कार्य वैखरी मोदी माराट मेरी अब उत्तम कनिष्ठ कार्यक्रम अनुष्ठान अद्क रूपरेश भविष्य उत्तम लाभांश रूपरेश उत्तम आड़ कंपनी आड़ निर्वहणे सीओ जवाबारी निर्देशन अध्यक्ष व्यापार वहवाटी भाग उत्तम सलहे बेरे बेरे संघ संस्थे संपन्मूल संस्थे बर्पीट नम चेतन नंदीपुर सहित बेद सलहे सूचने मार्गदर्शन बरी कार्यरूप कष्टिओंते ना उत्तम सदर्भली बेरे बेरे नमेंशक उत्तम कंपनी उत्तम आगतदारेरदार रेष्मे इलाके संघ संस्थे इतर इलाके जो नम बेरे
ಭಾಗಿದಾರರನ್ನಾಗಿ ಮಾಡಿಕೊಂಡು ಅವುಗಳನ್ನ ಅವುಗಳ ಸಂಭಾಷಣೆಗಳಲ್ಲಿ ಇಲಾಖೆಯಲ್ಲಿ ಕಾರ್ಯಕ್ರಮಗಳೊಂದಿಗೆ ರೇಷ್ಮೆ ಇಲಾಖೆ ಅತಿ ಹೆಚ್ಚು ಕಾರ್ಯಕ್ರಮಗಳ ಕೊಡುವಂತಹ ಒಂದು ಇಲಾಖೆಯಾಗಿದ್ದು ಆ ಇಲಾಖೆಗಳಲ್ಲಿ ಸೇರಿದವರನ್ನ ಪಾಲ್ಗೊಳ್ಳುವಿಕೆ ಅದರ ಜೊತೆಗೆ ನಾವು ನಮ್ಮಲ್ಲಿ ಮಾರಾಟ ಮಾಡತಕ್ಕಂಥ ವಸ್ತುಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರುವಂತದ್ದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುವಂತದ್ದು ನಾನು ಈ ಒಂದು ಮಳಿಗೆ ಬಂದ ತಕ್ಷಣನೇ ನಮ್ಮಲ್ಲಿ ಈ ಕುರಿ ಸಾಕಾಣಿಕೆಗೆ ಬೇಕಾದಂತಹ ಒಂದು ಸ್ವೀಟ್ಸ್ ಅನ್ನ ನೋಡಿ ತುಂಬಾ ಖುಷಿ ಆಯಿತು. ರೈತರಿಗೆ ತುಂಬಾ ಜನಕ್ಕೆ ಗೊತ್ತಾಗಿರಲ್ಲ, ಈಗ ಸರ್ಕಾರದಲ್ಲಿ ಅನೇಕ ಅನೇಕ ಯೋಜನೆಗಳನ್ನ ಇರುವಂತಹ ಸಂದರ್ಭದಲ್ಲಿ ಅವುಗಳು ರೈತರಿಗೆ ಮುಟ್ಟುವ ನಿಟ್ಟಿನಲ್ಲಿ ನಮ್ಮ ಒಂದು ಎಕೋ ಸಂಸ್ಥೆ ಮಧ್ಯವರ್ತಿಯ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ರೈತರಿಗೆ ನಂಬಿಕೆ ಬರುವಂತ ರೀತಿಯಲ್ಲಿ ನಮ್ಮ ಕಂಪನಿನಲ್ಲಿ ವಿಶ್ವಾಸ ಬರುವಂತ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದ ಎಂಎಲ್ಎಂ ಸ್ಕೀಮ್ ನ್ಯಾಷನಲ್ ಲೈಫ್ ಸ್ಕೀಮ್ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಅದು ಸುಮಾರು 50% ಸಬ್ಸಿಡಿ ಇರುತ್ತೆ. ಕುರಿ ಸಾಕಾಣಿಕೆ ನಮ್ಮ ರೇಷ್ಮೆ ಚಟುವಟಿಕೆಗಳ ಜೊತೆಗೆ ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಸಂಸ್ಕರಣ ಘಟಕಗಳು ಮಾಡುವಂತಹ ಯೋಜನೆ ಅದಾಗಿದ್ದು ತುಂಬಾ ಜನಕ್ಕೆ ಅದನ್ನ ಅರ್ಜಿ ಹಾಕಲು ಆನ್ಲೈನ್ ನಲ್ಲಿ ಹಾಕೋದಕ್ಕೆ ಅವರಿಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನಮ್ಮ ಸಂಸ್ಥೆ ಮುಖಾಂತರ ದಾಖಲಾತಿಗಳನ್ನು ಪಡೆದು ಆನ್ಲೈನ್ ಈಗಾಗಲೇ ಬೇರೆ ಏಜೆನ್ಸಿಗಳೆಲ್ಲ ಅದರಲ್ಲಿ ಬಂಡವಾಳ ಹಾಕ್ಕೊಳ್ತಾ ಇದೆ. 50-100 ಲಕ್ಷ ಕಮಿಷನ್ ವಸೂಲು ಮಾಡ್ತದೆ. ಒಂದು ಕುರಿ 100 ಘಟಕಕ್ಕೆ 20 ಲಕ್ಷ ಏನು ನಮ್ಮ ಪ್ರಾಜೆಕ್ಟ್ ಇದೆ, ಅದರಲ್ಲಿ 10 ಲಕ್ಷ ಗೌರ್ಮೆಂಟ್ ಸಹಾಯದ ಬರುತ್ತಿದೆ. ಅದನ್ನ ಉದ್ಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕಂಪನಿ ಅವರಿಗೆ ಸಹಕಾರ ಯಾಕೆಂದ್ರೆ ಕುರಿ ಸಾಕಾಣಿಕೆಗೆ ಯೋಜಿಸಿಕೊಂಡಿರೋದ್ರಿಂದ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ಅಲ್ಲಿ ಒಂದು ಬ್ಯಾಟ್ರಿಗಳಿಗೆ ಸಂಪರ್ಕ ಕೊಡುವಂಥದ್ದು, ರೈತರಿಗೂ ಬ್ಯಾಟ್ರಿಗಳಿಗೂ ಕಮ್ಯುನಿಕೇಷನ್ ಕೊಡುವಂಥದ್ದು ಅದನ್ನು ಮಾಡಿ ಅವರಿಗೂ ಸಹ ರೈತರಿಗೂ ಸೇರಿದವರಿಗೂ ಅನುಕೂಲ ಮಾಡುವಂಥದ್ದು ಮಾಡುವಂಥದ್ದು ಕರ್ತವ್ಯ ನಮ್ಮ ಸಂಸ್ಥೆಗಳ ಮೇಲೆ ಇರ್ತದೆ. ಈಗಾಗಲೇ ನಾವು ಭಾಗಿದಾರರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದ ಪರವಾಗಿ ನಾವು 1ನೇ ವರ್ಷದಲ್ಲಿ ನಾವು 10 ಕೋಟಿ ವ್ಯವಹಾರವನ್ನು ಮಾಡುವ ನಿಟ್ಟಿನಲ್ಲಿ ನಾವು ನಮ್ಮ ಸಂಸ್ಥೆ 1 ಕೋಟಿ ವ್ಯವಹಾರವನ್ನು ಮಾಡುವ ವಿಶೇಷವಾದ್ದು. ಅದರ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಗೋಲ್ಡ್ ಮಾರ್ಕೆಟ್ ನಮ್ಮ ಒಂದು ಮಾರಾಟ ಮಳಿಗೆಯನ್ನು ಸ್ಥಾಪನೆ ಮಾಡಿದ್ವಿ. ಕಡಿಮೆ ದಿನದಲ್ಲೇ ಅದನ್ನು ಸ್ಥಾಪನೆ ಮಾಡಿ ಅಲ್ಲಿ ಬರ್ತಕ್ಕಂಥ ತಮಿಳುನಾಡು, ಆಂಧ್ರ ಮತ್ತೆ ನಮ್ಮ ಸ್ಥಳೀಯವಾಗಿ ಬರ್ತಕ್ಕಂಥ ಗೋಡನ್ನ ಮತ್ತೆ ಆಮೇಲಿಂದ ಬರ್ತಕ್ಕಂಥ ರೈತ ಬಾಂಧವರನ್ನು ಸಂಪರ್ಕ ಮಾಡಿ ಅವರಲ್ಲಿ ಯಾರ ಕಡಿಮೆ ಒಂದು ಗುಂಪಾಗಿ ಬರ್ತಕ್ಕಂಥ ರೈತರ 5 ಜನ ಗುಂಪಲ್ಲಿ ಬಂದಿರತಕ್ಕಂಥವ್ರು 500 ರೂಪಾಯಿ ಹೋಗಿರುತ್ತೆ, 400 ರೂಪಾಯಿ ಹೋಗಿರುತ್ತೆ, 400 ರೂಪಾಯಿ ಹೋಗಿರುತ್ತೆ. ಕಸ್ಟಮರ್ನ ನಾವು ಡೀಲರ್ಸ್ ಜೊತೆನೂ ಒಳ್ಳೆ ಒಡಂಬಡಿಕೆ ಇಟ್ಕೊಂಡು ಆ ಡೀಲರ್ಸ್ ಜೊತೆ ಏನಪ್ಪ ಅಂತಂದ್ರೆ ಅವ್ರಿಗೂ ಇಕ್ವಿಪ್ ಪರಿಕರಗಳನ್ನ ಅವರು ಸ್ಪೇರ್ ಪಾರ್ಟ್ಸ್ ನಮ್ಮ ಸಂಸ್ಥೆಯಲ್ಲಿ ನಾವು ಅವರಿಗೆ ಅನುಕೂಲ ಮಾಡ್ಕೊಡ್ತಾ ಇದೀವಿ. ಮತ್ತೆ ಮನಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಡೀಲರ್ಸ್ಗೆ ಮನಿ ಟ್ರಾನ್ಸ್ಫರ್ ಅಂತಂದ್ರೆ ಈಗ ಕಟ್ಟಿದಾಸರಿಗೆ ಅಜಿಗೆ ಬರೋದ್ರಿಂದ ಅವರಲ್ಲಿ 1 ಲಕ್ಷ ಅಮೌಂಟ್ ಇದ್ದು ಅದನ್ನ ಅವರು 1,10,000 ಏನು ಖರೀದಿ ಮಾಡಿರ್ತಾರೆ ಗೂಳು ಮೈನಸ್ ಬ್ಯಾಲೆನ್ಸ್ ನೋಡ್ತಾ ಇರ್ತದೆ. ಹಾಗಾಗಿ ಬ್ಯಾಂಕ್ ರಜೆ ಇರ್ತದೆ, ಆಗ್ತದಕ್ಕಾಗಲಿಲ್ಲ ಅಲ್ಲಿ ಸ್ಕೇಲಲ್ಲಿ ಗೂಳು ತಗೊಳ್ಳದೆ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಎಚ್ಡಿಎಫ್ಸಿ ಅಕೌಂಟ್ ಮುಖಾಂತರ ನಾವು ಅವರ ಅಕೌಂಟ್ ಅನ್ನ ನಾವು ನಮ್ಮಲ್ಲಿ ಮಾಡಿ ಅಪ್ಲೋಡ್ ಮಾಡಿಕೊಂಡು ನೇರವಾಗಿ ಅವರಿಗೆ ವರ್ಗ ಹಣ ವರ್ಗಾವಣೆ ಮಾಡಿ ಅವರ ವಿಶ್ವಾಸವನ್ನು ಬೆಳೆಸುವಲ್ಲಿ ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಡೀಲರ್ಗಳಿಗೆ ಡೀಲರ್ಗಳಿಗೆ ಅದರ ನಿರ್ವಹಣೆಯನ್ನು ನಾವೇ ಮಾಡ್ತಾ ಇರೋದ್ರಿಂದ ಅವರ ಮನವನ್ನು ಒಲಿಸಿ ನಾವು ಯಾರಾದರೂ ರೈತರಿಗೆ ಅಲ್ಲಿರ್ತಕ್ಕಂಥ ರೈತರಿಗೆ ಗೂಡು ಮಾರಾಟ ಮಾಡಿದ್ರೆ 20 ರೂಪಾಯಿ ಜಾಸ್ತಿ ಆಗ್ಬಿಡುವಂತ ಪ್ರಯತ್ನ ಅವರು ಮಾಡ್ತಾರೆ. ಹಾಗಾಗಿ ಡೀಲರ್ಸ್ ಮತ್ತೆ ಇಲಾಖೆ ಕೆಲಸ ಮತ್ತೆ ನಮ್ಮ ರೈತರಿಗೆ 20 ರೂಪಾಯಿ ಜಾಸ್ತಿ ಹೋದಾಗ ನಮ್ಮ ಮಾರುಕಟ್ಟೆಯಲ್ಲಿ ಬಂದು ನಮ್ಮ ಮಾರಾಟ ಮಾಡಿದ ಬಂದು ಕನಿಷ್ಠ 5-10,000 ವ್ಯಾಪಾರ ಮಾಡುವಂತ ಒಂದು ಅಲ್ಲಿ ಒಂದು ನಮ್ಮ ಒಡನಾಡಿಯಾಗಿ ಮಾಡಿದ್ದಕ್ಕೆ ನಮ್ಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಯಿತು. ಹಾಗಾಗಿ ಸೇರಿದಾರರನ್ನ ನೀವು ಮನವೊಲಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರ್ತದೆ. ಅದರ ಜೊತೆಗೆ ಈಗ ನೀವು ಹಣಕಾಸಿನ ಒಂದು ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಮತ್ತು ದಾಖಲಾತಿಗಳನ್ನು ಸಹ ಸಮರ್ಪಕವಾಗಿ ನಿರ್ವಹಿಸುವಂತ ಒಂದು ಕೆಲಸ ಮಾಡಬೇಕಾಗ್ತದೆ. ಕಾಲಕಾಲಕ್ಕೆ ಏನು ವ್ಯಾಪಾರ ಆಗಿದೆ ಈಗಾಗಲೇ ನಾವು ಹೋದ ಜೀವಿಯನ್ನ ಸರಳವಾಗಿ ಆಚರಣೆ ಮಾಡ್ತೀವಿ. ಇತರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ
ಅವರ ಒಂದು ಕೃಷಿ ಕಾರ್ಯಕ್ಕೆ ಟ್ಯಾಕ್ಸ್ ನಮ್ಮ ಕಂಪನಿಯಿಂದ ಟ್ಯಾಕ್ಸ್ ಫ್ರೀ ಆಗಿ ಕಳಿಸ್ಕೊಡೋದ್ರಿಂದ ಅವ್ರಿಗೆ ನಮ್ಗೆ ಇಂಥ ಕಾರ್ಯಕ್ರಮ ಫ್ರೀಯಾಗಿ ಊಟದ ವ್ಯವಸ್ಥೆ ಮತ್ತೆ ಇಲ್ಲಿ ಪ್ರತ್ಯೇಕ ಸಂಸ್ಥೆನೆ ಕಲಿಸಿ ನಮಗೆ ಕೇವಲ 350 ರೂಪಾಯಿಗಳಲ್ಲಿ ಒಂದು ವಾರ್ಷಿಕ ಮಹಾಸಭೆ ಮಾಡಲು ಅನುಕೂಲ ಮಾಡಿಕೊಟ್ಟರು. ಆ ವಾರ್ಷಿಕ ಮಹಾಸಭೆಯ 20,000 ಅಡಿಗಳನ್ನು ಉಳಿಸಿ ಕಣ್ಣನ್ನು ಉಳಿಸಿ ನಾವು ಕಟ್ಟುಗಳಲ್ಲಿ ನಿರ್ಮಿಸಿ ತಾಲೂಕುಗಳನ್ನು ಡೆವಲಪ್ ಮಾಡಿ ಪ್ರತಿ ದಿನ ನಮಗೆ ಲೆಕ್ಕ ಸಿಗೋತರ ಏನು ಸ್ಟಾರ್ಟ್ ಇದೆಯೋ ಅದರ ಲೆಕ್ಕ ಸಿಗೋತರ ಏನು ಜಿಎಸ್ಟಿ ಬೆಳೆದಿದೆ ಎಷ್ಟು ಲಾಭ ಇದೆ ಎಷ್ಟು ಖರ್ಚಾಗಿದೆ ಎಷ್ಟು ಆದಾಯ ಇದೆ ಅನ್ನೋದನ್ನ ನಮಗೆ ಹಣಕಾಸಿನ ಒಂದು ಲೆಕ್ಕಾಚಾರವನ್ನ ಶಿಸ್ತಾಗಿ ನಿರ್ವಹಿಸಿಕೊಳ್ಳಿ. ನಾವು ದಾಖಲೆಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಮೊದಲು ಯಶಸ್ಸನ್ನ ಕಳಿಸಿದೆ. ಅದರ ಜೊತೆಗೆ ದಾಖಲಾತಿಗಳೇನಿದೆಯೋ ಸಿಬ್ಬಂದಿ ಸಂಬಳ ನಿರ್ವಹಣೆ ಮತ್ತು ಈ ಒಂದು ನಡವಳಿ ಪುಸ್ತಕ ಮತ್ತೆ ಜೇಲ್ ಸಂಗ್ರಹಣೆ ನಿರ್ದೇಶಕ ಹಾಜರಾಗಿ ಎಲ್ಲ ಒಂದು ದಾಖಲಾತಿಗಳ ನಿರ್ವಹಣೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಕಂಪನಿಯನ್ನ ಜವಾಬ್ದಾರಿ ಈಗಾಗಲೇ ನಮ್ಮ ಕಂಪನಿಯಲ್ಲಿ 200 ಹೆಚ್ಚು ವಸ್ತುಗಳು ನಮ್ಮಲ್ಲಿ ಮಾರಾಟ ಆಗ್ತಾ ಇದೆ. ಹಾಗಾಗಿ ಈ ವರ್ಷ 1 ವರ್ಷ 1 ಕೋಟಿ ಹೆಚ್ಚು ಹಣವನ್ನು ನಾವು ವ್ಯಾಪಾರ ವಹಿವಾಟು ಮಾಡಿದ್ದು ಈ ವರ್ಷದಲ್ಲಿ ಕೇವಲ 6 ತಿಂಗಳಲ್ಲೇ ಸುಮಾರು 1 ಕೋಟಿ ವ್ಯವಹಾರ ಈ ವರ್ಷ ಸುಮಾರು 2.5-2.5 ಕೋಟಿ ವ್ಯವಹಾರ ಮಾಡುವಂತಹ ಯೋಜನೆಯನ್ನು ನಮ್ಮ ಕಂಪನಿ ರೂಪಿಸಿಕೊಂಡಿದೆ. ಹಾಗಾಗಿ ನಮಗೆ ಶ್ರೀನಿವಾಸಪುರ ನೆಕ್ಸ್ಟ್ ಶ್ರೀನಿವಾಸಪುರದಲ್ಲಿ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳಾಗಿದೆ. ಆ ಒಂದು ಮಾದರಿ ರೇಷ್ಮೆ ಅಂತ ರೇಷ್ಮೆ ಉತ್ಪಾದನೆ ಸಂಸ್ಥೆ ಅಂತ ಹೇಳಿ ಮಾದರಿ ಕಟ್ಟಡವನ್ನು ತಿರುಗಿಸೋಕೆ ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಇದೆ. ಹಾಗಾಗಿ ರಾಜ್ಯದಲ್ಲೇ ಮಾದರಿ ಸಂಸ್ಥೆಗಳಲ್ಲಿ ಕಟ್ಟಕ್ಕಂತ ಶ್ರೀನಿವಾಸಪುರದಲ್ಲಿ ಈಗಾಗಲೇ ನಾವು ಯೋಜನೆಯನ್ನ ರೂಪಿಸಿಕೊಂಡು ತಯಾರಿಯಲ್ಲಿದ್ದೇವೆ. ಹಾಗಾಗಿ ಒಂದು ಉದ್ಘಾಟನೆಗೆ ಇಲಾಖೆ ಉನ್ನತ ಅಧಿಕಾರಿಗಳು ಜೊತೆಗೆ ನಮ್ಮ ಎಸ್ಪಿಒಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತ ಎಲ್ಲ ನಿರ್ದೇಶಕರನ್ನ ಮತ್ತೆ ಕ್ರಿಯಾಶೀಲವಾಗಿರ್ತಕ್ಕಂತ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ರಾಜ್ಯ ಮಟ್ಟದಿಂದ ಕರೆಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಉತ್ತೇಜನ ಮಾಡುವಂಥದ್ದು ಮೊದಲಿಗೆ ನಮ್ಮ ಕಂಪನಿಯಲ್ಲಿ ಪ್ರಾರಂಭ ಮಾಡುವಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದರ ಜೊತೆಗೆ ಎಲ್ಲ ವಿಚಾರಗಳನ್ನ ಈ ಒಂದು ಕಂಪನಿಯನ್ನ ಮೇಲ್ವಿಚಾರಣೆ ಮಾಡೋದು ತುಂಬಾ ಅವಶ್ಯಕವಾಗಿರ್ತದೆ. ಮೇಲ್ವಿಚಾರಣೆ ಅಂತಂದ್ರೆ ಒಂದು 10 ಲಕ್ಷ ಏನು ಏನು ಬಂಡವಾಳ ಇರುತ್ತೆ ಅದನ್ನು ನಾವು ವ್ಯಾಪಾರಕ್ಕೆ ಉಪಯೋಗಿಸಿಕೊಂಡಾಗ 5 ಲಕ್ಷ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳ ಮೇಲೆ ನಾವು ಫಿಕ್ಸ್ ಮಾಡಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಅದು ಡೈಲಿ ಅವಶ್ಯಕತೆಯಾಗಿರತಕ್ಕಂತಹ ವಸ್ತುಗಳು ಅದರಲ್ಲಿ ಲಾಭಾಂಶ ಬರೋದಿಲ್ಲ, ಹೆಚ್ಚು ಲಾಭಾಂಶ ಗಳಿಸಬೇಕಾಗಲ್ಲ. ಮತ್ತೆ ಇಲ್ಲಿ ನಾವು ಹೂಡಿಕೆ ಅಮೌಂಟ್ ಅಲ್ಲಿ ಏನು ನಾವು ಸ್ಟಾಕ್ ಇಟ್ಟಿದ್ದೀವೋ ಅದನ್ನ ಪ್ರತಿ ತಿಂಗಳು ಗಮನಿಸಿ ಬೇಕಿ ಸ್ಟಾಕ್ ಆಗದಕ್ಕೆ ಯಾಕಂದ್ರೆ ನಾವು ಇಂಡಿವಿಜುವಲ್ ಆಗಾದ್ರೆ ಬೇರೆ ಬೇರೆ ಕಡೆಯಿಂದ ಹಣ ಸಂಗ್ರಹಣ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಬಹುದು. ಇರೋ ಬಂಡವಾಳದಲ್ಲಿ ನಾವು ಮಾಡುವಂತ ಪ್ರಯತ್ನ ಮಾಡಿದಾಗ ಬೇಕಿ ಸ್ಟಾಕ್ ಆಗದಕ್ಕೆ ಆ ಏನು ಉಳಿದೆ ಉಳಿದಿದೆಯೋ ಒಂದು ತಿಂಗಳಲ್ಲಿ ಏನು ಖರೀದಿ ಆಗದೆ ಮಾರಾಟ ಆಗದೆ ಏನು ಉಳಿದಿದೆಯೋ ಆ ವಸ್ತುವನ್ನ ಏನು ತಂದಿರ್ತಕ್ಕಂಥ ದರಕ್ಕೆ ಮಾರಾಟ ಮಾಡುವಂಥದ್ದು ಮತ್ತೆ ಏನು ಬೇಡಿಕೆ ಇದೆಯೋ ಆ ವಸ್ತುಗಳನ್ನು ಹಾಕುವಂಥದ್ದು ಮಾರಾಟ ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆ ಅತ್ಯಂತವಾಗಿ ಮಾಡದೆ ಖಂಡಿತ ಯಶಸ್ಸಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಒಳ್ಳೆ ವಿಜಯದಶಮಿ ಹಬ್ಬದ ವಾತಾವರಣದಲ್ಲಿ ನೀವು ಪ್ರಥಮವಾಗಿ ಮಳಿಗೆಯನ್ನ ಪ್ರಾರಂಭ ಮಾಡಿದ್ದೀರಿ. ನಿಮಗೆ ಈ ಒಂದು ನವರಾತ್ರಿ ದಿನಗಳಲ್ಲಿ ವಿಜಯದಶಮಿ ದಿನದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿ ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ವಿಜಯ ಜೊತೆಯನ್ನ ಆರಿಸುವಂತ ಪ್ರಥಮ ಪ್ರಯತ್ನದಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ನಮಗಿನ್ನೂ ಹೆಚ್ಚು ಹೆಚ್ಚು ಮಳಿಗೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಿಮಗೆ ಆ ದೇವರ ಆಶೀರ್ವಾದ ಒಂದು ನವದುರ್ಗಿಯರ ಒಂದು ಆಶೀರ್ವಾದ ತಪ್ಪಿಲ್ಲಿ ಇರಲಿ ಅಂತ ಹೇಳಿ ನಾನು ಆಶಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ರೇಷ್ಮೆ ಇಲಾಖೆಯ ಪ್ರಭಾಕರ್ ಸಾಹೇಬರು